ಲೆಕ್ಕದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು, ನಮಗೆಲ್ಲ ಗೊತ್ತಿದ್ದಂಗೆ ಆಶಾ ಕಾರ್ಯಕರ್ತರು ದುಡಿಮೆ ಜಾಸ್ತಿ ಇದೆ. ಪ್ರತಿ ಮನೆಗೆ ಹೋಗೋದು, ಪಾಪ ಅವ್ರ ಜೀವದ ಭಯ ಇಲ್ಲ ಅಂತೂ ಅವ್ರ ಜೀವದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅವರು. ಅವರೆಲ್ಲ ಮನೆ ಹೋಗಿ ಅವೇರ್ನೆಸ್ಸನ್ನು ತಂದು ಅವ್ರು ಒಳ್ಳೆ ಕೆಲಸನ ಮಾಡ್ತಾಯಿದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ಟೋಟಲ್ ಆಶಾ ಕಾರ್ಯಕರ್ತರು 51 ಜನ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಕ್ಷೇತ್ರದಲ್ಲಿ. ಅವ್ರನ್ನ ನಾನು, ನಮ್ಮ ಅಲ್ತಾಫಣ್ಣ, ನಮ್ಮ ನಾಯಕರೆಲ್ಲ ಸೇರಿ ಇಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಒಂದು ರೇಷನ್ ಕಿಟ್ ಜೊತೆ ಒಂದು 5,000 ರೂಪಾಯಿ ನನ್ನ ಕಡೆಯಿಂದ ಬಹುಮಾನ ಕೊಡುವ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಇವತ್ತು ನಮ್ಮೆಲ್ಲ ಆಶಾ ಕಾರ್ಯಕರ್ತರಿಗೆ. ಏನಕ್ಕಂದರೆ ಅವ್ರ ಸಂಬಳ ಭಾಳ ಕಡಿಮೆ, ಅವ್ರಿಗೆ ಅವ್ರ ಸಂಬಳ ಬಂದು 4,000 ರೂಪಾಯಿ ತಿಂಗಳಿಗೆ ಕೊಡೋದು. ಅಷ್ಟು ದುಡಿಮೆಗೆ 4,000 ಸಾಲ್ತದ ನೀವೇ ಹೇಳಿ. ಈಗ ಒಬ್ಬ ಯಾರೋ ಒಂದು ಕಸ ಗುಡಿಸೋನ್ಗೇನು ಒಂದು 15,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀವಿ. ಪಾಪ ಇವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಜೀವದ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಅವ್ರಿಗೆ ಪಾಪ ಜೀವ ತ್ಯಾಗ ಇಟ್ಟು ಅವ್ರು ಏನು ಮಾಡ್ತಾರೆ ಮನೆಗೆ ಹೋಗಿ ಈ ಕೋವಿಡ್ ಟೈಮಲ್ಲಿ ಅವೇರ್ನೆಸ್ಸಲ್ಲಿ ಪಾಪ ಜನಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಸಂಬಳ ಬಂದು 4,000 ರೂಪಾಯಿ, ಇನ್ಸ್ಟಿಟ್ಯೂ ಅಂತ ಬರ್ತದೆ ಅದು 2,000 ರೂಪಾಯಿ, ಅಂದರೆ 6,000 ರೂಪಾಯಿ ಸಂಬಳ. 6,000 ರೂಪಾಯಿ ಸಂಬಳ ಅವ್ರಿಗೆ ಸಾಲಲ್ಲ. ಈ ಕಾಲದಲ್ಲಿ 6,000 ಸಂಬಳ ಸಾಲ್ತದ? ಆಮೇಲೆ ಅವ್ರು ಹೆಂಗೆ ಕೆಲಸ ಅಂದರೆ ನಾವು ಹೇಳಂಗಿಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ದಯಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಆಶಾ ಕಾರ್ಯಕರ್ತನೇ ಧೈರ್ಯ ಮಾಡ್ತಾ ಇದ್ದೀವಿ ಇವತ್ತು ಕೋವಿಡ್ ಟೈಮಲ್ಲಿ ತಾವು ನೋಡಿರ್ಬೋದು. ಬೇರೆ ಯಾರೂ ಧೈರ್ಯ ಮಾಡ್ತಾರ? ಅವರೇ ಮುಂದೆ ಬಂದು ಮಾಡ್ತಾರೋದು. ಅಟ್ಲೀಸ್ಟ್ ಕನಿಷ್ಠ ಅವ್ರಿಗೆ ಒಂದು 15,000 ಆದರೂ ಸಂಬಳ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗೆ ಕೈ ಜೋರ್ಸಿ ನಾನು ಮನವಿ ಮಾಡಿ ಕೇಳ್ಕೊತೀನಿ. ದುಡಿಮೆ ಇದೆ ಅವ್ರದು, ದುಡಿಮೆ ಇದ್ದಕ್ಕೆ ಹಿನ್ನೆಲೆ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನಮ್ಮ ಸೆಲ್ಫ್ ಡಿಫೆನ್ಸ್ ಅಂತ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಟೋಟಲ್ 60 ಜನ ಸೆಲ್ಫ್ ಡಿಫೆನ್ಸ್ ಅವರಿದ್ದಾರೆ. ಪಾಪ ಅವ್ರದ್ದು ಅಷ್ಟೇ, ಅವರು ಹಗಲು ರಾತ್ರಿ ಏನು ಮಾಡ್ತಾರೆ, ಎಲ್ಲ ಸ್ಟೇಷನ್ ಅವರು, ಉದಾಹರಣೆ ಜೆ ಜೆ ನಗರ್ ಸ್ಟೇಷನ್ ಅವರು ಉಪಯೋಗಿಸ್ಕೊತಾ ಇದ್ದಾರೆ, ಅವ್ರನ್ನ ಚಾಮರಾಜಪೇಟೆ ಸ್ಟೇಷನ್ ಅವರು ಉಪಯೋಗಿಸ್ಕೊತಾ ಇದ್ದಾರೆ, ಸಿಟಿ ಮಾರ್ಕೆಟ್ ಸ್ಟೇಷನ್ ಅವರು ಉಪಯೋಗಿಸ್ಕೊತಾರೆ. ಅಂದರೆ ಹಗಲು ರಾತ್ರಿ ದುಡಿಯೋರು ಸೆಲ್ಫ್ ಡಿಫೆನ್ಸ್ ಅವರು, ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಂಬಳ ಥರ ಇಲ್ಲ, ಅವ್ರಿಗೆ ಡೈಲಿ ವೇಜಸ್ಸಲ್ಲಿ ಕೊಡ್ತಾರೆ 375 ರೂಪಾಯಿ ಕೊಡ್ತಾರೆ. 375 ಅಂದರೆ ನನ್ನ ಅನಿಸಿಕೆ 10,500 ರೂಪಾಯಿ ಇತ್ತು ತಿಂಗಳಿಗೆ. 10,500 ರೂಪಾಯಿ ಸಾಧ್ಯನ ಅವ್ರಿಗೆ? ನನ್ನ ಮೊನ್ನೆನೂ ಅವ್ರು ಒಂದು ಕಾರ್ಯಕ್ರಮನ ಇಟ್ಟಿದ್ದೀನಿ, ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದರು. ಆವತ್ತು ಹೇಳಿದೆ ನಾನು 10,000 ರೂಪಾಯಿದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ದಯಮಾಡಿ ಸರ್ಕಾರದಲ್ಲಿ ಬೇಕಾದ ವಿಚಾರಿಸ್ಕೊಳ್ಳಿ ನೀವು. ಸೆಲ್ಫ್ ಡಿಫೆನ್ಸ್ ಅವರು ಎಲ್ಲ ಕಷ್ಟಕ್ಕೆ ಪೊಲೀಸರ ಜೊತೆ ನಿಲ್ಲೋರು ಸೆಲ್ಫ್ ಡಿಫೆನ್ಸ್ ಅವರು, ಅವ್ರಿಗೂ ಸರ್ಕಾರಕ್ಕೆ ನನ್ನ ಮನವಿ, ದಯಮಾಡಿ ಅವ್ರಿಗೂ ಅವ್ರ ಸಂಬಳನೂ ಜಾಸ್ತಿ ಮಾಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಅವ್ರನ್ನೂ ಎಲ್ಲ ಒಂದು ರೇಷನ್ ಕಿಟ್ ಕೊಟ್ಟು ಅವ್ರಿಗೂ ಒಂದು 5,000 ರೂಪಾಯಿ ನನ್ನ ಕಡೆಯಿಂದ ಸಣ್ಣ ಕಾಣಿಕೆ. ಅದು 500 ರೂಪಾಯಿದಲ್ಲಿ ಏನೂ ಆಗಲ್ಲ. 500 ರೂಪಾಯಿ ಏನಾಗ್ತದೆ ಈ ಕಾಲದಲ್ಲಿ? ನಮಗೆ ಅವ್ರ ಸೇವೆ ಮಾಡ್ತಾ ಇರೋದಕ್ಕೆ ಅವ್ರಿಗೊಂಥರ ಎನ್ಕರೇಜ್ ಮಾಡ್ದಂಗೆ, ಅವ್ರಿಗೊಂಥರ ಶಕ್ತಿ ತುಂಬಂಗೆ, ಏನಪ್ಪ ನಮಗೆ ಐಡೆಂಟಿಫೈ ಮಾಡಿದ್ರಲ್ಲ ನಮ್ಮ ಕಷ್ಟ, ನಮ್ಮ ದುಡಿತಾರೆ ದುಡಿಮೆಗೆ MLA ಅವರು, ಅಲ್ತಾಫಣ್ಣ ಅವರು ನಮ್ಮನ್ನ ಐಡೆಂಟಿಫೈ ಮಾಡಿದಾರಲ್ಲ, ನಮ್ಮನ್ನ ಗುರುತಿಸಿರಲ್ಲ ಅಂತೇಳ್ಬಿಟ್ಟು ಒಂದು ಅವ್ರಿಗೆ ಒಂಥರ ಏನೋ ಒಂಥರ ಶಕ್ತಿ ತುಂಬಂಗೆ ಆಗ್ತದೆ, ಅವ್ರು ಒಂಥರ ಕಾನ್ಫಿಡೆನ್ಸ್ ತುಂಬಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಒಂದು 5,000 ರೂಪಾಯಿ ಕೊಟ್ಟು ಇವತ್ತು ಸನ್ಮಾನ. ಅವ್ರದ್ರ ಜೊತೆಯಲ್ಲಿ ಅವ್ರು ವ್ಯಾಕ್ಸಿನ್ ಇಂಜೆಕ್ಷನ್ಗಳು ತೊಗೊಂಡಿರಲಿಲ್ಲ. ಈಗ ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿಬಿಟ್ಟು ಅವ್ರ ಪಾಪ ಎಲ್ಲೆಲ್ಲೋ ಕೆಲಸ ಮಾಡ್ತಾಯಿರ್ತಾರೆ, ಅವ್ರು ಹೋಗಿ ಕಾಯ್ಕೊಂಡಿರೋಕ್ಕಾಗಲ್ಲ. ಹಂಗಾಗಿ ಇಲ್ಲೇ ನಮ್ಮ ಜೆ ಜೆ ನಗರ್ ವಾರ್ಡ್ ಆಫೀಸ್ ಪಕ್ಕದಲ್ಲಿ ಅವರೆಲ್ಲರಿಗೂ 60 ಜನಕ್ಕೂ ಆ ವ್ಯಾಕ್ಸಿನ್ ತೊಗೊಳೋದು ವ್ಯವಸ್ಥೆನ ಮಾಡಿದ್ವಿ. ಏನಕ್ಕಂದರೆ ಅವ್ರ ಪಾಪ ಜನಗಳು ಮಧ್ಯದಲ್ಲಿ ಇರ್ತಾರೆ, ಆ ಜನಗಳ ಮಧ್ಯದಲ್ಲಿದ್ದರೆ ಅವ್ರಿಗೆ ಆ ಕಡ್ಡಾಯ ವ್ಯಾಕ್ಸಿನ್ ತೊಗೊಳ್ಬೇಕಾಗ್ತದೆ. ಅವ್ರು ಕಡ್ಡಾಯ ವ್ಯಾಕ್ಸಿನ್ ತೊಗೊಳ್ಬೇಕು, ಅದಕ್ಕೆ ಅವ್ರು ಎಲ್ಲೂ ಹೋಗಿ ತೊಂದರೆ ಕಷ್ಟ ಅನುಭವಿಸೋದು ಬೇಡ ಅಂತೇಳ್ಬಿಟ್ಟು ಅವ್ರನ್ನ ಇಲ್ಲೇ ನಾವು ವ್ಯಾಕ್ಸಿನ್ ವ್ಯವಸ್ಥೆನ ಮಾಡಿ ವ್ಯಾಕ್ಸಿನ್ ಈಗ 60 ಜನಕ್ಕೆ ಕೊಡ್ತಾಯಿದ್ದೀವಿ.